ಸಿಟಿ ರವಿಯವರ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸುತ್ತಾ ಸಿಟಿ ರವಿ ಎಲ್ಲ ದುರಾಂಕಾರಿ ರವಿ ಅದು ಅಹಂಕಾರದ ಮಾತುಗಳು ಆಡ್ತಾ ಇದ್ದಾರೆ ಅವರು ಏನು ಯೋಗ್ಯತೆ ಅದ ತಕ್ಕಂತ ಮಾತಾಡೋದು ಒಳ್ಳೆಯದು ನಮ್ಮ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಬಗ್ಗೆ ಅತರ ಹೇಳಿಕೆ ಇದನ್ನ ನಿಜವಾಗ್ಲೂ ಯಾರು ಕೂಡ ಒಪ್ಪದಿಲ್ಲ ಅದೇ ನಿರಂತರವಾಗಿ ಈಗ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೌದು ಹೇಳಿದ್ರು ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವ ಬಿಜೆಪಿ ಮುಖಂಡ ತ್ಯಾಗ ಮಾಡಲಿಲ್ಲ ಬಲಿದಾನ ಕೊಟ್ಟಿಲ್ಲ ಅಂತ ಹೌದು ನಮ್ಮ ಕಾಂಗ್ರೆಸ್ ಪಕ್ಷದ ಮಹಾತ್ಮ ಗಾಂಧಿ ದೇಶಕ್ಕೆ ತ್ಯಾಗ ಮಾಡಿದ್ರು ಈ ದೇಶದ ಐಕ್ಯತೆಗೆ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅವರು ಬಲಿದಾನ ಕೊಟ್ಟರು ಬಲಿದಾನಗಳ ಪಕ್ಷ ಕಾಂಗ್ರೆಸ್ ಪಕ್ಷ 136 ವರ್ಷಗಳ ಇತಿಹಾಸ ಇರುವಂತದ್ದು ಕಾಂಗ್ರೆಸ್ ಪಕ್ಷ ರವಿ ಅವರಿಗೆ ಏನು ಗೊತ್ತಿದೆ ಈ ಪಕ್ಷದ ಇತಿಹಾಸ ದುರಾಂಕರಾದ ಅಹಂಕಾರಿ ರವಿ ಅಂತ ಹೇಳಬೇಕಾಗ್ತದೆ ಇಂತಹ ಹೇಳಿಕೆಗಳನ್ನು ನಿಲ್ಲಿಸಲಿ ಇವತ್ತು ರವಿ ಅವರು ಅವರಿಗೆ ಬದ್ಧತೆ ಇದ್ರೆ ಕರ್ನಾಟಕದ 40% ಕಮಿಷನ್ ಬಗ್ಗೆ ಕೇಳಲಿ ಅವರ ಸರ್ಕಾರಕ್ಕೆ ಧೈರ್ಯ ಇದೆ ಕೇಳಕ್ಕೆ ಅವರಿಗೆ ಬೇರೆ ಏರಿಕೆ ಬಗ್ಗೆ ಕೇಳಕ್ಕೆ ಧೈರ್ಯ ಇದೆಯಾ ಓಟನ್ನು ಕದಿಯ ಪ್ರಯತ್ನ ಮಾಡಿದ್ರಲ್ಲ ಬಿಜೆಪಿ ಅವರು ಅದು ಕೇಳಕ್ಕೆ ಧೈರ್ಯ ಇದೆ ರವಿ ಅವರಿಗೆ ತಮ್ಮ ಪಕ್ಷದ ಬಗ್ಗೆ ಕೇಳಕ್ಕೆ ಧೈರ್ಯ ರವಿ ಅವರಿಗೆ ಇಲ್ಲ ನಮ್ಮ ಪಕ್ಷದ ಮುಖಂಡರು ಟೀಕೆ ಮಾಡುತ್ತಾರೆ ಇಂತ ಹೇಳಿಕೆ ಬಿಡ್ಲಿ ನೀವು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ನಿಮ್ಮ ಘನತೆಗೆ ತಕ್ಕಂತೆ ನೀವು ಮಾತಾಡಬೇಕು ಇಂತ ಅಹಂಕಾರಿ ದುರಾಹಂಕಾರಿ ಮಾತುಗಳನ್ನು ತಾವು ನಿಲ್ಲಿಸಬೇಕು ಅಂತ ಒತ್ತಾಯ ನಾನು ಮಾಡ್ತಾ ಇದ್ದೀನಿ ಬಿಜೆಪಿಯ ಯಾರೇ ಮುಖಂಡರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿಲ್ಲ ಯಾರು ಕೂಡ ಬಲಿದಾನ ತ್ಯಾಗ ಮಾಡಲಿಲ್ಲ ಇದು ಇತಿಹಾಸ ಇದೆ ಇದು ಇತಿಹಾಸ ತೆಗ್ ನೋಡ್ಲಿ ಅವರು ಅವರ ಕೆಲ ಮುಖಂಡರು ಬ್ರಿಟಿಷ್ ಅವರಿಗೆ ಮಾಫಿನಾಮ ಬರೆದು ಹೊರಟಿದ್ದಾರೆ ಅದೇ ಬಿಜೆಪಿ ಇತಿಹಾಸ ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೇಳಂತ ನೈತಿಕ ಹಕ್ಕೇ ಇಲ್ಲ ರವಿ ಅವರಿಗೆ ಆದರೆ ಅವರ ಮಾತು ಅವರ ನಡವಳಿಕೆ ನಿಜವಾಗ್ಲೂ ಅವರ ಘನತಕ್ಕೆ ತಕ್ಕಂತೆ ಇಲ್ಲ ಅದೊಂದು ರವಿ ಅಲ್ಲ ಅದು ದುರಾಂಕಾರಿ ರವಿ ಅಂತ ಹೇಳಬೇಕಲ್ಲ ಸರ್ ರವಿ ಅವರ ಹೇಳಿಕೆನ ಸಮರ್ಥಿಸಿರೋ ಅವರು ಬಿಜೆಪಿಯ ನಾಯಿ ಅಂತ ಹೇಳಿದ್ದಾರೆ ನಾಯಿ ಆ ಮಾತನ್ನ ನೀವು ಸಮರ್ಥಿಸಿರಾ ಅಂತ ಬಿಜೆಪಿಯ ಯಾವುದೇ ಮುಖಂಡರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿಲ್ಲ ತ್ಯಾಗ ಮಾಡಿಲ್ಲ ಬಲಿದಾನ ಕೊಟ್ಟಿಲ್ಲ ಆ ವಿಚಾರದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದು ಆದರೆ ಅವರ ಹೇಳಿಕೆಗೆ ಇವರ ಮಾತುಗಳಿದೆಲ್ಲ ಇದು ಒಂದು ದುರಾಂಕಾರದ ಮಾತುಗಳು ಅದರಿಂದ ಇಂಥ ಹೇಳಿಕೆ ನಿಲ್ಲಿಸಲಿ ತಾವು ಕೊಟ್ಟಂತ ತಾವು ಜವಾಬ್ದಾರಿ ಸ್ಥಾನದಲ್ಲಿ ತಾವು ಇದ್ದೀರಾ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀರಾ ನಿಮ್ಮ ಘನತೆ ನಿಮ್ಮ ಮಾತು ಸರಿಯಾಗಿರ್ಬೇಕಂತ ಅವ್ರಿಗೆ ಹೇಳ್ತಾ ಇದ್ದೀನಿ ಸರ್ ಈಗ ವೀರ ಸಾವರ್ಕರ್ ಫೋಟೋ ಸುವರ್ಣಸೌಧದಲ್ಲಿ ಮುಗಿತು ಈಗ ರಾಜ್ಯದ ಎಲ್ಲಾ ಶಾಲಾ ಕಾಲೇಜುಗಳಲ್ಲೂ ಕೂಡ ಅವರಿಗೆ ಸ್ವಾತಂತ್ರ್ಯ ಹೋರಾಟಗಾರರ ರೀತಿಯಲ್ಲೇ ಮಾನ್ಯತೆ ಸಿಗ್ಲಿ ಅಂತ ಈಗಾಗಲೇ ಶಿಕ್ಷಣ ಇಲಾಖೆಯಿಂದ ವೀರ ಸಾವರ್ಕರ್ ಅವರು ಎಲ್ ಪತ್ರ ಬರೆದು ಎಲ್ ಮಾಫಿ ಅನ್ನೋದಕ್ಕೆ ಚರ್ಚೆ ಮಾಡ್ತೀವಿ ನಾವು ಆದ್ರೆ ಚುನಾವಣೆ ಬರ್ತಾ ಇದೆ ಅಂತ 3 ತಿಂಗಳಲ್ಲಿ ಇವರಿಗೆ ವೀರ ಸಾವರ್ಕರ್ ಬಗ್ಗೆ ಜ್ಞಾಪಕ ಬಂದಿದೆ ಏನ್ ಮಾಡೋದು ಕೂಡ ಜನ ತೀರ್ಮಾನ ಮಾಡಿದ್ದಾರೆ 40% ಭ್ರಷ್ಟ ಸರ್ಕಾರ ಜನ ವಿರೋಧಿ ಸರ್ಕಾರ ರೈತ ವಿರೋಧಿ ಸರ್ಕಾರ ಈ ಸರ್ಕಾರದ ಆಯುಷ್ಯ ಮುಗಿದಿದೆ ಇನ್ನು 3 ತಿಂಗಳಲ್ಲಿ ಜನ ಬದಲಾವಣೆ ಬಯಸ್ತಾ ಇದ್ದಾರೆ ವೀರ ಸಾವರ್ಕರ್ ಯಾರು ಫೋಟೋ ಬೇಕಾದ್ರೆ ಹಾಕೊಳ್ಳಿ ಜನ ತೀರ್ಮಾನ ಮಾಡಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ರೀತಿಯಲ್ಲೇ ದೇವೇಗೌಡರದ್ದು ಒಂದು ಸಮಾರಂಭ ಮಾಡಬೇಕು ಅಂತ ಜೆಡಿಎಸ್ ಅಲ್ಲಿ ತಯಾರಾಗ್ತಾ ಇದೆ ಈ ಚುನಾವಣೆಯಲ್ಲಿ ನೇರ ಹಣ ಹಣಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಅದರಿಂದ ಇವತ್ತು ಜನ ರಾಜ್ಯದ ಜನ ಪ್ರಬುದ್ಧರಿದ್ದಾರೆ ಅವ್ರು ಗೊತ್ತಿದೆ ಬಿಜೆಪಿ ಸರ್ಕಾರ ತೆಗೀಬೇಕಂತ ತೀರ್ಮಾನ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ತರಬೇಕಂತ ಭಾವನೆಯಿಂದ ಇವತ್ತು ಕಾಂಗ್ರೆಸ್ ಸರ್ಕಾರಗಳ ಬಗ್ಗೆ ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು ಧರಂ ಸಿಂಗ್ ಸರ್ಕಾರ ಇರ್ಬೋದು ಕಾಂಗ್ರೆಸ್ ಎಸ್ ಎಂ ಕೃಷ್ಣ ಸರ್ಕಾರ ಇರ್ಬೋದು ಆ ಸರ್ಕಾರದ ಕಾರ್ಯಕ್ರಮಗಳು ಆ ಕಾರ್ಯಕ್ರಮಗಳ ಬಗ್ಗೆ ಇವತ್ತು ಜನ ಒಪ್ಪಿದ್ದಾರೆ ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಯಾವುದೇ ಆರೋಪ ಇಲ್ಲದ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ ಜನ ಕಾಂಗ್ರೆಸ್ ಪಕ್ಷ ಸರ್ಕಾರ ಆಶೀರ್ವಾದ ಮಾಡ್ತಾರೆ ಅಂತ ವಿಶ್ವಾಸ ಇರ್ತದೆ.